ಪಲ್ಲಿಯನ್ನು ಶಕುನಗಳ ರಾಜ ಅಂತ ಕರೀತಾರೆ. ಪಲ್ಲಿಯು ನಮ್ಮ ದೇಹದ ಮೇಲೆ ಬೀಳುವಂತಹ ಪ್ರದೇಶಗಳ ಆಧಾರದ ಮೇಲೆ ನಮಗೆ ಶುಭವಾಗುತ್ತಾ ಅಶುಭವಾಗುತ್ತಾ ಅಂತ ತಿಳ್ಕೊಳ್ಬಹುದು. ಪಲ್ಲಿ ಶಾಸ್ತ್ರ ಅಥವಾ ಗೌಳಿ ಶಾಸ್ತ್ರಕ್ಕೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ನೀಡ್ತೀವಿ. ಮುಂದೆ ನಡೆಯುವಂತಹ ಎಷ್ಟೋ ಘಟನೆಗಳ ಬಗ್ಗೆ ಪಲ್ಲಿಯು ಸೂಚನೆಯನ್ನು ನಮಗೆ ನೀಡುತ್ತೆ. ನಿಮ್ಮ ಮನೆಗಳಲ್ಲಿ ಏನಾದರೂ ಪಲ್ಲಿ ಅಥವಾ ಅಲ್ಲಿಯು ಪದೇ ಪದೇ ಈ ರೀತಿಯಾಗಿ ಕಾಣಿಸ್ಕೊಂಡ್ರೆ ಏನರ್ಥ, ಯಾವ ರೀತಿಯಾಗಿ ಇದರಿಂದ ನಿಮಗೆ ಫಲಗಳು ಸಿಗ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಷ್ಟೋ ಜನರು ಮನೆಯಲ್ಲಿ ಗೋಡೆಯ ಮೇಲೆ ಪಲ್ಲಿಯನ್ನು ನೋಡಿದಾಗ ಭಯಗೊಂಡು ತಲ್ಲಣರಾಗ್ತಾರೆ. ಪಲ್ಲಿ ಮನೆಯಲ್ಲಿ ಓಡಾಡೋದನ್ನು ನೋಡಲು ಕೆಲವರು ಇಷ್ಟಪಡೋದಿಲ್ಲ. ಪಲ್ಲಿಗಳಿಗೆ ಮುಂದೆ ನಡೆಯುವಂತಹ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುವ ಶಕ್ತಿ ಇರುತ್ತೆ. ನಿಮ್ಮ ಮನೆಗಳಲ್ಲಿ ಏನಾದರೂ ಎರಡು ಪಲ್ಲಿಗಳು ಜಗಳವನ್ನು ಆಡುವ ರೀತಿಯಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾ ಇದ್ರೆ ಅದರ ಅರ್ಥ ಏನು ಅಂದರೆ, ನೀವು ನಿಮ್ಮ ಪ್ರೀತಿ ಪಾತ್ರರೊಡನೆ ಜಗಳವನ್ನು ಆಡ್ಬೋದು ಅಥವಾ ಅವರಿಂದ ದೂರವಾಗ್ಬೋದು, ನಿಮ್ಮ ಮಿತ್ರರು ನಿಮಗೆ ಶತ್ರುಗಳಾಗ್ತಾರೆ ಎಂಬ ಸೂಚನೆಯನ್ನು ಇದು ನೀಡುತ್ತೆ. ಪಲ್ಲಿಗಳು ಮನೆಯಲ್ಲಿ ಜಗಳವಾಡುವ ಹಾಗೆ ಕಾಣಿಸ್ಕೊಂಡ್ರೆ ಸ್ವಲ್ಪ ನೀವು ಕೋಪವನ್ನು ನಿಯಂತ್ರಿಸಿಕೊಳ್ಬೇಕು, ಜನರೊಡನೆ ವ್ಯವಹರಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಎಂಬ ಅರ್ಥವನ್ನು ಇದು ನೀಡುತ್ತೆ. ಇನ್ನು ಎರಡನೆಯದಾಗಿ, ಮನೆಯಲ್ಲಿ ಯಾವುದಾದ್ರೂ ಒಂದು ಹೊಸ ಮನೆ ಗೃಹಪ್ರವೇಶವನ್ನು ಮಾಡ್ತಾ ಇರಬೇಕಾದ್ರೆ ಪಲ್ಲಿ ಏನಾದರೂ ಸತ್ತು ಬಿದ್ದಿದ್ದರೆ ಆ ಮನೆಯಲ್ಲಿ ಯಾರು ವಾಸಿಸ್ತಾರೋ ಆ ಜನರಿಗೆ ಅನಾರೋಗ್ಯಗಳು ಕಾಡುತ್ತೆ ಎಂಬ ಎಚ್ಚರಿಕೆ ಇದಾಗಿರುತ್ತೆ. ಪಲ್ಲಿ ಏನಾದರೂ ಸತ್ತು ಬಿದ್ದಂತೆ ನಿಮಗೆ ಗೃಹಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಕಾಣಿಸ್ಕೊಂಡ್ರೆ ಯಾರು ಆ ಮನೆಯಲ್ಲಿ ವಾಸ ಮಾಡ್ತಾರೋ ಅವರಿಗೆ ಆರೋಗ್ಯ ಅದಗಿಡುವ ಸೂಚನೆಯನ್ನು ಇದು ನೀಡುತ್ತೆ. ಇನ್ನು ಮೂರನೆಯದಾಗಿ, ಪಲ್ಲಿ ಯಾವಾಗಲೂ ಶಬ್ದವನ್ನು ಮಾಡುವುದು ನಿಮ್ಮ ಕಿವಿಗೆ ಪದೇ ಪದೇ ಬೀಳ್ತಾ ಇದ್ರೆ ನಿಮಗೆ ಒತ್ತಡಗಳು ಹೆಚ್ಚಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು, ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಾಗಿರ್ಬೋದು ಸ್ವಲ್ಪ ಕಷ್ಟಗಳು ಹೆಚ್ಚಾಗುತ್ತೆ ಎಂಬ ಅರ್ಥವನ್ನು ನೀಡುತ್ತೆ. ಪಲ್ಲಿ ಯಾವ ದಿಕ್ಕಿನಲ್ಲಿ ಕೂಗುತ್ತೆ, ಯಾವ ದಿಕ್ಕಿನಲ್ಲಿ ಚೂಡುತ್ತೆ ಅಂತ ನೋಡಿಕೊಂಡು ಅದನ್ನು ನಿರ್ಧಾರವನ್ನು ಮಾಡಬೇಕಾಗುತ್ತೆ. ನೀವು ಮನೆಯಿಂದ ಹೊರಗಡೆ ಏನಾದರೂ ಹೋಗಬೇಕಾದ್ರೆ ಪಲ್ಲಿ ಬಾಯಿಯಲ್ಲಿ ಏನಾದರೂ ಕ್ರಿಮಿ ಕೀಟಗಳನ್ನ ಇಟ್ಕೊಂಡಿದ್ರೆ, ಆ ರೀತಿಯಾಗಿ ಏನಾದರೂ ಕಾಣಿಸ್ಕೊಂಡ್ರೆ ನೀವು ಅವತ್ತಿನ ದಿನ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸು ನಿಮ್ಮ ಪಾಲಾಗುತ್ತೆ ಎಂಬ ಅರ್ಥವನ್ನು ಇದು ನೀಡುತ್ತೆ. ಪಲ್ಲಿಯನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಬೇಕು, ನೀವು ಅದನ್ನು ಕೊಲ್ಲೋದಕ್ಕೆ ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಪಲ್ಲಿಯನ್ನು ಸಾಯಿಸಬಾರ್ದು. ಅದರಿಂದ ದೋಷಗಳು ಉಂಟಾಗುತ್ತೆ, ಕಷ್ಟಗಳು ಹೆಚ್ಚಾಗುತ್ತೆ. ನಿಮಗೆ ಏನಾದರೂ ಸಾಧಾರಣವಾಗಿ ಮನೆಯಲ್ಲಿ ಪಲ್ಲಿಗಳು ಹೆಚ್ಚಾಗಿ ಕಿರಿಕಿರಿ ಅನ್ನೋದಾಗ್ತಾ ಇದ್ರೆ ಆ ಪಲ್ಲಿಗಳನ್ನು ಮನೆಯಿಂದ ಎತ್ಕೊಂಡೋಗಿ ಹೊರಗಡೆ ಬಿಟ್ಟು ಬರಬೇಕು ಹೊರತು ಯಾವುದೇ ಕಾರಣಕ್ಕೂ ಪಲ್ಲಿಗಳನ್ನು ಕೊಲ್ಲಬಾರ್ದು. ಇನ್ನು ಪಲ್ಲಿ ವಿಷಜಂತು ಆಗಿರುವುದರಿಂದ ಅಡುಗೆ ಮಾಡಬೇಕಾಗಿರ್ಬೋದು ಅಥವಾ ಅಡುಗೆ ಕೋಣೆಯಲ್ಲಾಗಿರ್ಬೋದು ಬಹಳ ಜಾಗ್ರತೆಯನ್ನು ವಹಿಸಬೇಕು. ಇನ್ನು ಪಲ್ಲಿ ಗಂಡು ಮಕ್ಕಳಿಗೆ ಯಾವ ರೀತಿ ಫಲ ಕೊಡುತ್ತೆ, ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದು ನೋಡೋದಾದರೆ, ಗಂಡು ಮಕ್ಕಳಿಗೆ ದೇಹದ ಬಲಭಾಗದ ಮೇಲೆ ಯಾವುದೇ ಜಾಗದಲ್ಲಿ ಬಿದ್ದರೂ ಕೂಡ ಅವರಿಗೆ ಶುಭ ಅಂತ ಹೇಳ್ಬೋದು. ಗಂಡು ಮಕ್ಕಳಿಗೆ ದೇಹದ ಎಡಭಾಗದಲ್ಲಿ ಬಿದ್ದರೆ ಅಶುಭ ಅಂತ ಹೇಳ್ಬೋದು. ಇನ್ನು ಹೆಂಗಸರ ವಿಚಾರಕ್ಕೆ ಬರೋದಾದರೆ, ಮಹಿಳೆಯರ ವಿಚಾರಕ್ಕೆ ಬರೋದಾದರೆ, ಹೆಣ್ಣು ಮಕ್ಕಳ ದೇಹದ ಎಡಭಾಗದಲ್ಲಿ ಪಲ್ಲಿ ಬಿದ್ದರೆ ಒಳ್ಳೆಯದು, ಹೆಣ್ಣು ಮಕ್ಕಳಿಗೆ ದೇಹದ ಬಲಭಾಗದಲ್ಲಿ ಬಿದ್ದರೆ ಕೆಟ್ಟದ್ದು ಎಂಬ ಅರ್ಥವನ್ನು ನೀಡುತ್ತೆ. ಇನ್ನು ತುಂಬ ಮನೆಯಲ್ಲಿ ಪಲ್ಲಿಗಳು ಶಬ್ದವನ್ನು ಪದೇ ಪದೇ ಮಾಡ್ತಾ ಇರುತ್ತೆ. ಆ ಮನೆಯಲ್ಲಿರ್ತಕ್ಕಂತಹ ಸದಸ್ಯರು ಏನಂತ ಅರ್ಥ ಮಾಡ್ಕೊಳ್ಬೇಕು, ನಿಮಗೆ ಆಪತ್ತು ಕಾದಿದೆ, ಮುಂದಿನ ಜೀವನ ಸ್ವಲ್ಪ ಕಷ್ಟಕರವಾಗಿರುತ್ತೆ ಎಂಬ ಅರ್ಥವನ್ನು ಇದು ನೀಡುತ್ತೆ. ಮನೆಯಲ್ಲಿ ಪಲ್ಲಿಗಳು ಹೆಚ್ಚಾಗಿ ಶಬ್ದವನ್ನು ಮಾಡ್ತಾ ಇದ್ರೆ ನಿಮಗೆ ಕಷ್ಟಗಳು ಕಾದಿದೆ ಎಂಬ ಮುನ್ಸೂಚನೆಯನ್ನು ಇದು ನೀಡುತ್ತೆ. ಆಕಸ್ಮಿಕವಾಗಿ ನಿಮ್ಮಿಂದ ಏನಾದರೂ ಪಲ್ಲಿಗಳು ಸತ್ತರೆ, ಏನಾದರೂ ಬಾಗಿಲು ಹಾಕ್ಬೇಕಾದ್ರೆ ಅಥವಾ ಕಿಟಕಿ ಹಾಕ್ಬೇಕಾದ್ರೆ ಏನಾದರೂ ಪಲ್ಲಿಗಳು ನಿಮ್ಮಿಂದ ಸತ್ತೋಗಿದೆ, ನೀವು ಅದನ್ನು ಕೊಂದಿದ್ದೀರಾ ಅಂದ್ಕೊಳ್ಳಿ, ಆ ತಕ್ಷಣವೇ ಈ ಒಂದು ಮಾತನ್ನು ನೀವು ಹೇಳಬೇಕಾಗುತ್ತೆ. ಕಂಚಿ ಕಾಮಾಕ್ಷಿ, ಕಂಚಿ ಕಾಮಾಕ್ಷಿ, ಕಂಚಿ ಕಾಮಾಕ್ಷಿ ಅಂತ 3 ಬಾರಿ ಹೇಳಿ
ತಕ್ಷಣವೇ ನೀವು ಸ್ನಾನವನ್ನು ಮಾಡಿಕೊಳ್ಬೇಕು, ಸ್ನಾನವನ್ನು ಮಾಡಿ ಹಣೆಗೆ ವಿಭೂತಿಯನ್ನು ಹಚ್ಚಬೇಕು. ತದನಂತರ ಇದೇ ರೀತಿಯಾಗಿ ಕಂಚಿ ಕಾಮಾಕ್ಷಿ ಅಂತ ಹೇಳಿ ನೀವು ಮೂರು ಬಾರಿ ದೀಪವನ್ನು ಹಚ್ಚಬೇಕು. ಈ ರೀತಿಯಾಗಿ ಪಲ್ಲಿ ಏನಾದರೂ ನಿಮ್ಮ ಕೈಯಿಂದ ಸತ್ತರೆ, ಕೊಲ್ಲಲ್ಪಟ್ಟರೆ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಯಾವುದೇ ದೋಷಗಳು ಉಂಟಾಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಪಲ್ಲಿಗಳ ಬಗೆಗಿನ ವಿಶೇಷವಾದಂತಹ ಮಾಹಿತಿಯನ್ನು ಬಹಳ ಸರಳವಾಗಿ ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಇಂತಹ ವಿಶೇಷವಾದಂತಹ ಗೌಳಿ ಶಾಸ್ತ್ರದ ಬಗೆಗಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು, ತಪ್ಪದೇ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು. ಮುಂದಿನ ಬಾರಿ ಇಂಥದ್ದೇ ಮತ್ತೊಂದು ಸರಳ ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.